ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರ್ಯ ಬಾಧ್ಯತೆಗಳು ಪುಟ 373. ಮೊದಲನೆಯದಾಗಿ ಪ್ರಾರ್ಥನೆಯನ್ನು ಅರ್ಪಿಸುವವನು ಕ್ರಿಸ್ತನಲ್ಲಿರಬೇಕು. ಆತನು ಪ್ರಾಯಶ್ಚಿತ ಸಂಧಾನವನ್ನು ಅಂಗೀಕರಿಸುವುದರ ಮತ್ತು ಆತನ ಚಿತ್ತ ಮತ್ತು ಸೇವೆಗೆ ತಮ್ಮನ್ನು ಪ್ರತಿಷ್ಠಿಸಿಕೊಳ್ಳುವುದರ ಮೂಲಕ ಆತನೊಂದಿಗೆ ಅತಿ ಮಹತ್ವದ ಸಂಬಂಧಗಳನ್ನು ಹೊಂದಿದವನಾಗಿರಬೇಕು. ಇದಕ್ಕಿಂತಲೂ ಹೆಚ್ಚಾಗಿ ಕರ್ತನ ದೇಹದ ಅಂಗವಾಗಿ ನೂತನ ಸೃಷ್ಟಿಯ ಸದಸ್ಯನಾಗಿ ಇಲ್ಲಿ ಉಲ್ಲೇಖಿಸಿರುವ ಪ್ರಾರ್ಥನೆಯ ವಿಶೇಷ ಪ್ರಯೋಜನಗಳಿಗಾಗಿ ಆತನಲ್ಲಿ ನೆಲೆಗೊಂಡು ಅದರಲ್ಲಿ ಮುಂದುವರಿಯುವವನಾಗಿರಬೇಕು. ಎರಡನೆಯದಾಗಿ ಆತನು ದೇವರ ವಾಕ್ಯಗಳಲ್ಲಿ ತನ್ನಲ್ಲಿ ನೆಲೆಗೊಂಡಿರುವಂತೆ ಇರಬೇಕು. ದೇವರ ಚಿತ್ತಕ್ಕೆ ಸಾಮರಸ್ಯವಾಗುವಂತೆ ಕೇಳಿಕೊಳ್ಳುವ ವಿವೇಕ ಆತನಿಗೆ ಬರಬೇಕಾದಲ್ಲಿ ಆತನು ಸತ್ಯದ ಮತ್ತು ಕೃಪೆಯ ವಾಕ್ಯಗಳಲ್ಲಿ ಭಾಗಿಯಾಗಿರಬೇಕು. ಇವುಗಳನ್ನು ಆತನು ಸಂತೋಷದಿಂದ ದಯಪಾಲಿಸುತ್ತಾನೆ. ಇಲ್ಲವಾದಲ್ಲಿ ಕ್ರಿಸ್ತನಲ್ಲಿ ಇರುವವನಾದರೂ ನೂತನ ಸೃಷ್ಟಿ ಆದಾಗ್ಯೂ ಆತನ ತಪ್ಪು ಅಭಿಪ್ರಾಯಗಳಿಂದ ಕೂಡಿದ ಪ್ರಾರ್ಥನೆಗಳಿಗೆ ಪದೇ ಪದೇ ಉತ್ತರ ಸಿಗದೆ ಹೋಗಬಹುದು. ಈ ಎರಡೂ ಅರ್ಹತೆಗಳನ್ನು ಹೊಂದಿರುವವರು ಮಾತ್ರವೇ ಪರಲೋಕದ ಕೃಪಾಸಿಂಹಾಸನವನ್ನು ಪೂರ್ಣ ಭರವಸೆದೊಂದಿಗೆ ಸಮೀಪಿಸುವವರಾಗಿ ಅವರ ಭಿನ್ನಹಗಳು ಖಂಡಿತವಾಗಿಯೂ ಕರ್ತನ ಸೂಕ್ತ ಸಮಯದಲ್ಲಿ ನೆರವೇರುತ್ತವೆ ಎಂಬ ಪೂರ್ಣ ನಿಶ್ಚಯತ್ವವನ್ನು ಹೊಂದಿಕೊಳ್ಳಬಹುದು. ಅಂತಹವರು ಮಾತ್ರವೇ ಆನಂದದ ಪರಿಪೂರ್ಣತೆಯನ್ನು ಗ್ರಹಿಸಬಹುದಾಗಿದೆ. ಪರಿಶುದ್ಧ ಗ್ರಂಥಗಳು ನಮಗೆ ವಿವರಿಸುವಂತೆ ಪ್ರಾರ್ಥನೆಯು ದೇವರ ಸನ್ನಿಧಿಗೆ ಪ್ರವೇಶ ಪಡೆದುಕೊಳ್ಳುವ ಮತ್ತು ಆತನೊಂದಿಗೆ ಅನ್ಯೂನ್ಯತೆ ಹೊಂದಿಕೊಳ್ಳುವ ಪ್ರಯತ್ನವಾಗಿದೆ. ಹಾಗಾದರೆ ಕರುಣೆಯನ್ನು ಹೊಂದಿಕೊಳ್ಳುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ದೊರೆಯುವಂತೆಯೂ ಯಾರು ಪರಲೋಕದ ಕೃಪಾಸನವನ್ನು ಸಮೀಪಿಸಿಯಾರು? ಇಬ್ರಿಯ 4:16. ಅಪೋಸ್ತಲನೊಂದಿಗೆ ನಾವು ಇದಕ್ಕೆ ಉತ್ತರಿಸುತ್ತಾ ಲೋಕವು ಸಾಮಾನ್ಯವಾಗಿ ಈ ಪ್ರವೇಶಾಧಿಕಾರವನ್ನು ಹೊಂದಿಕೊಳ್ಳುವುದಿಲ್ಲ, ಅದಕ್ಕೆ ಪ್ರಾರ್ಥನೆ ಎಂಬ ಭಾಗ್ಯವಿಲ್ಲ. ನಿಜವಾಗಿಯೂ ಮಿಲಿಯಾಂತರ ಅನ್ಯ ಜನರು ತಮ್ಮ ವಿವಿಧ ಕಲ್ಪನೆಗಳಿಂದ ಮಾಡಿಕೊಂಡಿರುವ ತಮ್ಮ ದೇವತೆಗಳಿಗೆ ಪ್ರಾರ್ಥನೆಗಳನ್ನು ಅರ್ಪಿಸುವುದು ಸತ್ಯ, ಆದರೆ ಅವರ ಪ್ರಾರ್ಥನೆಗಳು ದೇವರಿಗೆ ಅರ್ಪಿತವಾಗುವುದಿಲ್ಲ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ಅಂದರೆ ಆತನು ಸ್ವಯಂ ಜೀವ ಹೊಂದಿರುವವನು ಎಂದು ಗ್ರಹಿಸಿಕೊಳ್ಳಬೇಕು ಮತ್ತು ತನ್ನನ್ನು ಹುಡುಕುವವನಿಗೆ ಆತನನ್ನು ತಿಳಿದುಕೊಳ್ಳಲು ಮತ್ತು ಆತನ ಸೇವೆ ಮಾಡಲು ಬಯಸಬೇಕು. ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇಬ್ರಿಯ 11:6. ಕೊರ್ನೇಲಿಯನು ಈ ಎರಡನೆಯ ಜಾತಿಗೆ ಸೇರಿದವರಲ್ಲಿ ಒಬ್ಬನು. ಆತನು ನಿಜ ದೇವರನ್ನು ಗ್ರಹಿಸಿದನು ಮತ್ತು ಆತನನ್ನು ಪೂಜ್ಯ ಭಾವದಿಂದ ಕಂಡುಕೊಂಡನು ಮತ್ತು ಆತನ ಚಿತ್ತವನ್ನು ತಿಳಿದು ಅದರಂತೆ ಮಾಡಲು ಬಯಸಿದನು ಮತ್ತು ದೇವರ ಯೋಜನೆಯು ಅನ್ಯ ಜನರಿಗೆ ದೈವ ಕೃಪೆಯು ದೊರೆಯುವ ಅಗತ್ಯ ಅಭಿವೃದ್ಧಿ ಮಟ್ಟಕ್ಕೆ ತಲುಪಿದಾಗ ಆತನ ಪ್ರಾರ್ಥನೆಗಳಿಗೂ ಕಾಣಿಕೆಗಳಿಗೂ ಉತ್ತರ ದೊರೆಯಿತು. ಹೀಗಿದ್ದಾಗ್ಯೂ ಆತನಿಗೆ ದೇವರೊಂದಿಗೆ ಸಂಪೂರ್ಣವಾದ ಅನ್ಯೂನ್ಯತೆ ನಿಜವಾದ ಅರ್ಥದಲ್ಲಿ ದೊರಕಲಿಲ್ಲ. ಆದರೆ ಪೇತ್ರನಿಗೆ ಹೇಳಿ ಕಳುಹಿಸುವಂತೆ ಮತ್ತು ಪೇತ್ರನು ದೇವರ ವಾಕ್ಯಗಳನ್ನು ಆತನಿಗೆ ಬೋಧಿಸುವಾಗ ಆತನ ಪರಿಸ್ಥಿತಿಯು ಬೇರೆಡೆಗೆ ತಿರುಗಿ ಬದಲಾಗಿ ಆತನು ದೇವರ ಮಕ್ಕಳ ಸಾಂಗತ್ಯಕ್ಕೆ ಬಂದು ಮಕ್ಕಳ ಕೃಪೆಯನ್ನು ಹೊಂದಿಕೊಳ್ಳಬಹುದು ಮತ್ತು ಪರಲೋಕದ ಕೃಪಾಸನಕ್ಕೆ ಪ್ರವೇಶಾಧಿಕಾರವನ್ನು ಪಡೆಕೊಳ್ಳಬೇಕೆಂಬ ಸೂಚನೆ ಅವನಿಗೆ ದೊರೆಯಿತು. ಸಾಮಾನ್ಯವಾಗಿ ಈ ವಿಷಯದ ಬಗ್ಗೆ ಅನೇಕ ಸಡಿಲವಾದ ಕಲ್ಪನೆಗಳು ಬಯಕೆಗಳಿವೆ. ಇದರಡಿಯಲ್ಲಿ ಯಾವುದೇ ವ್ಯಕ್ತಿಯಾಗಲಿ, ಎಲ್ಲಿಯೇ ಇರಲಿ, ಯಾವುದೇ ಸಮಯದಲ್ಲಾಗಲಿ, ಯಾವುದೇ ಪರಿಸ್ಥಿತಿಯಲ್ಲಾಗಲಿ ಕೃಪಾಸನವನ್ನು ಸಮೀಪಿಸಬಹುದಾಗಿದೆ. ಆದರೆ ಇದು ತಪ್ಪು ಕಲ್ಪನೆ. ಕೊರ್ನೇಲಿಯನು ತನ್ನ ಪ್ರಾರ್ಥನಾ ಸೌಕರ್ಯವನ್ನು ಉಪಯೋಗಿಸಲು ಪೇತ್ರನ ವಾಕ್ಯೋಪದೇಶವನ್ನು ಕರ್ತನ ಪರಿಶುದ್ಧ ರಕ್ತದ ಮೂಲಕ ವಿಮೋಚನೆ ಮತ್ತು ಅದರಿಂದ ಪರಿಣಮಿಸುವ ಸಂಧಾನ ಮತ್ತು ದೇವರ ಮಕ್ಕಳಾಗಲು ದೊರೆಯುವ ಭಾಗ್ಯ ಇವುಗಳ ಬಗ್ಗೆ ಕೇಳುವುದು, ಅದನ್ನು ನಂಬಿ ಅಂಗೀಕರಿಸುವುದು ಹೇಗೆ ಅಗತ್ಯವಾಗಿದೆಯೋ ಅಂತಹ ತಿಳುವಳಿಕೆಯು ಪ್ರತಿಯೊಬ್ಬರಿಗೂ ಅಷ್ಟೇ ಅಗತ್ಯವಾಗಿದೆ. ಅಪೋಸ್ತಲನಾದ ಪೌಲನೂ ಸಹ ಇಂತಹ ಆಲೋಚನೆಯನ್ನೇ ವಿವರಿಸುತ್ತಾ ಕ್ರಿಸ್ತನು ನಮಗೆ ನೂತನ ಮತ್ತು ಜೀವಿಸುವ ಮಾರ್ಗವನ್ನು ತೆರೆಯ ಮಾಡಿದ್ದಾನೆ ಅಥವಾ ನೂತನ ಜೀವನ ಮಾರ್ಗ ಪರದೆಯ ಮೂಲಕ, ಅಂದರೆ ಆತನ ಶರೀರವೆಂಬ ತೆರೆ. ನಾವು ಸಹೋದರರಂತೆ ಧೈರ್ಯಗೊಂಡು ಕ್ರಿಸ್ತನ ಪರಿಶುದ್ಧ ರಕ್ತದ ಮೂಲಕ ಅತಿ ಪವಿತ್ರತೆಗೆ ಪ್ರವೇಶಿಸಬಹುದು. ದೇವರ ಮನವಾರ್ತೆಯವರ ಮೇಲಿರುವ ಮಹಾಯಾಜಕನಿಗೆ ಸಂಬಂಧಿಸಿದ ಅಂತಹ ಸಹೋದರರಿಗೆ ನಿಜವಾದ ಹೃದಯದಿಂದ ನಂಬಿಕೆಯ ಪೂರ್ಣ ನಿಶ್ಚಯತ್ವದೊಂದಿಗೆ
ತಮ್ಮ ಪಾಪ ಮತ್ತು ಅಪರಾಧಗಳು ಪೂರ್ಣವಾಗಿ ಮರೆಯಾಗುವಂತೆ ಮತ್ತು ಅವರು ಸ್ವತಃ ತಂದೆಯಿಂದ ಅಂಗೀಕರಿಸಲ್ಪಡುವ ಸಭೆಯಾಗಿ ಕೂಡಿಬರುವಂತೆ ಬೋಧಿಸಲಾಗಿದೆ. ಇಬ್ರಿಯ 10:17-22 ವಚನಗಳು. ಇದೇ ಅಪೋಸ್ತಲನು ಪುನಃ ನಮ್ಮ ನಿರ್ಬಲಾವಸ್ಥೆಯಲ್ಲಿಯೂ ನಮ್ಮನ್ನು ತಲುಪಬಹುದಾದ ಮಹಾಯಾಜಕನು ನಮಗಿದ್ದಾನೆ ಎಂಬುವಂಥದ್ದೇ.